ಬರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮೇಲೆ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು. ಈಗ ದರ್ಶನ್ ವಿಚಾರಣೆ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಜೈಲಿಗೆ ತೆರಳಿ ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನದ ಮೇಲೆ ಪೊಲೀಸರು ಬರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ವಿಚಾರಣೆಯನ್ನು ಮಾಡ್ತಾರೆ. ಅಲ್ಲಿ ಜೈಲಿನಲ್ಲಿ 4 ಜನ ಒಟ್ಟಿಗೆ ಕೂತಿದ್ದು, ಸಿಗರೇಟ್ ಸೇದಿದ್ದು, ಕಾಫಿ ಕುಡಿದಿದ್ದು, ವಿಡಿಯೋ ಕಾಲ್ ಮಾಡಿದ್ದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಆಗಬೇಕಲ್ಲ. ಒಂದು ಮಾಹಿತಿ ಇತ್ತು ಇಲ್ಲಿ ತನಕ, ಬಾಡಿ ವಾರಂಟ್ ಮುಖಾಂತರ ಪೊಲೀಸರು ದರ್ಶನ್ ಅವರನ್ನು ವಶಕ್ಕೆ ಪಡೀತಾರೆ ಅಂತ. ಬಟ್ ಇವಾಗ ಕೋರ್ಟ್ ಹೇಳಿರ್ತಕ್ಕಂಥದ್ದು, ಹೇಗಿದ್ದರೂ ಜುಡಿಷಿಯಲ್ ಕಸ್ಟಡಿನಲ್ಲೇ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ, ಜೈಲಿನಲ್ಲೇ ಇದ್ದಾರೆ, ಅಲ್ಲೇ ಹೋಗಿ ವಿಚಾರಣೆಯನ್ನು ಮಾಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತನಿಖಾಧಿಕಾರಿಗಳು ಪಡೀತಾರೆ. ಆ್ಯಕ್ಚುಲಿ 3 ಎಫ್ಐಆರ್, ಅದರಲ್ಲಿ 2 ದರ್ಶನ್ ವಿರುದ್ಧ, 1 ಸಿಬ್ಬಂದಿ ವಿರುದ್ಧ ದಾಖಲಾಗಿದೆ. ಈ 3 ಪ್ರಕರಣದಲ್ಲಿ ತನಿಖಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. 2 ಪ್ರಕರಣದಲ್ಲಿ ದರ್ಶನ್ ಅವರ ವಿಚಾರಣೆ ಆಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, 2 ಪ್ರತ್ಯೇಕ ಎಫ್ಐಆರ್ಗಳು ದರ್ಶನ್ ಮೇಲೆ ದಾಖಲಾಗಿದ್ದರಿಂದ ಬಾಡಿ ವಾರಂಟ್ ಮುಖಾಂತರ ಪೊಲೀಸರು ದರ್ಶನ್ ಅವರನ್ನ ವಶಕ್ಕೆ ಪಡೀತಾರೆ, ಕಸ್ಟಡಿಗೆ ಪಡ್ಕೋತಾರೆ, ವಿಚಾರಣೆ ಮಾಡ್ತಾರೆ ಅಂತ ಇತ್ತು. ಈಗ ಎಲ್ಲ ವಿಚಾರಣೆಯನ್ನು ಕೋರ್ಟ್ನಲ್ಲಿ, ಐ ಮೀನ್ ಜೈಲಲ್ಲೇ ಮಾಡಬೇಕಾಗುತ್ತಾ, ಹೇಗೆ ಅಂತ? ಅರವಿಂದ್, ಈಗಾಗಲೇ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಡಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳು ಯಾವಾಗ ಹೊರಗಡೆ ಬರ್ತಾರೆ, ಆ ನಂತರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ಸರ್ಕಾರ ಈಗಾಗಲೇ ಅಲ್ಲಿರುವಂಥ ಅಧಿಕಾರಿಗಳೇ ಸ್ಟ್ರಿಕ್ಟಾಗಿ ಆದೇಶವನ್ನು ಮಾಡಿ ಅವರ ವಿರುದ್ಧ ಈಗ ಅದೇ ನಟ ದರ್ಶನ್ ವಿರುದ್ಧವೇ ಪ್ರತ್ಯೇಕವಾಗಿ 2 ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವಂಥದ್ದು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿರುದ್ಧ ದಾಖಲಾಗಿರುವಂಥ 2 ಎಫ್ಐಆರ್, ಜೊತೆಗೆ ಈ ಅಲ್ಲಿ ಅಧಿಕಾರಿಗಳ ವೈಫಲ್ಯದ ಬಗ್ಗೆ ದಾಖಲಾಗಿರುವಂಥ 1 ಎಫ್ಐಆರ್, ಪ್ರತ್ಯೇಕವಾಗಿ 3 ಪ್ರಕರಣಗಳನ್ನು ದಾಖಲಾಗಿದ್ದು, ಆ 3 ಪ್ರಕರಣಗಳ ತನಿಖೆಗೆ ಪ್ರತ್ಯೇಕ ತನಿಖಾಧಿಕಾರಿಗಳನ್ನು ನೇಮಕ ಮಾಡಿ ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರ ವಿಚಾರಣೆ ಮಾಡಬೇಕಾಗತ್ತೆ. ಹಾಗಾಗಿ ಅವರು ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ಅಲ್ಲಿಯೇ ವಿಚಾರಣೆ ಮಾಡಲಿಕ್ಕೆ ಕೋರ್ಟ್ನ ಅನುಮತಿಯನ್ನು ಕೇಳಲಿಕ್ಕೆ ತನಿಖಾಧಿಕಾರಿಗಳು ಮುಂದಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಕೋರ್ಟ್ ಕೂಡ ಅಲ್ಲೇ ವಿಚಾರಣೆ ಮಾಡಲಿಕ್ಕೆ ದರ್ಶನ್ಗೆ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ನಟ ದರ್ಶನ್ ಅವರ ವಿಚಾರಣೆ ಜೈಲಲ್ಲೇ ನಡೆಯುತ್ತೆ. ಅದಾದ ನಂತರ ಉಳಿದ ಆರೋಪಿಗಳೇನಿದ್ದಾರೆ, ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇರೆ ಆರೋಪಿಗಳ ವಿಚಾರಣೆ ಕೂಡ ಜೈಲಿನಲ್ಲೇ ಮಾಡಲಿಕ್ಕೆ ಈಗಾಗಲೇ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಕೋರ್ಟ್ನ ಅನುಮತಿ ಸಿಕ್ಕ ನಂತರ ಈಗಾಗಲೇ ತನಿಖಾಧಿಕಾರಿಗಳು ನೇಮಕವಾಗಿರುವಂಥ ಬೇಗೂರು ಇನ್ಸ್ಪೆಕ್ಟರ್, ಅದಾದ ನಂತರ ಹುಳಿಮಾವು ಇನ್ಸ್ಪೆಕ್ಟರ್, ಎಲೆಕ್ಟ್ರಾನಿಕ್ ಉಪವಿಭಾಗದ ACP ನೇತೃತ್ವದಲ್ಲಿ ತನಿಖಾ ತಂಡವನ್ನು ಮಾಡಿದ್ದು, ಅವರ ಅಧಿಕಾರಿಗಳು ಅವರಿಗೆ ವಹಿಸಿರುವಂಥ ಭಾಗವೇನಿದೆ ಅದನ್ನು ತೆಗೆದುಕೊಂಡು ವಿಚಾರಣೆ ಮಾಡಲಿಕ್ಕೆ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ಮತ್ತೆ ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಒಟ್ಟಾರೆ ಇವಾಗ ಸದ್ಯಕ್ಕೆ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿರೋದ್ರಿಂದ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ದರ್ಶನ್. ಸೊ ವಿಚಾರಣೆಯನ್ನು ಎದುರಿಸಲೇಬೇಕು.